ನಮಸ್ತೆ ಗೆಳೆಯರೇ, ನೋಡಿ ನಿಮಗಿಂದು ಅಹೋರಾತ್ರ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಾಧಿಕ ಲಿಂಗ ಅಥವಾ ಬ್ರಹ್ಮಲಿಂಗ ಅಥವಾ ಚತುರ್ಮುಖ ಬ್ರಹ್ಮಲಿಂಗವನ್ನು ತೋರಿಸುತ್ತಿದ್ದಾನೆ. ಇದು ಎಲ್ಲಿ ಗೊತ್ತಾ? ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕು ಬಾಗಳಿ ಗ್ರಾಮ. ದಾವಣಗೆರೆಯಿಂದ 50 ಕಿಲೋಮೀಟರ್ ಆಗುತ್ತೆ, ಹರಪನಹಳ್ಳಿಯಿಂದ 8 ಕಿಲೋಮೀಟರ್ ಆಗುತ್ತೆ ಈ ಜಾಗ. ನೋಡಿ ಎಷ್ಟು ಸುಂದರವಾಗಿದೆ. ಏನಿದು ಬ್ರಹ್ಮಾಧಿಕ ಲಿಂಗ ಅಂದರೆ, ಲಿಂಗದಲ್ಲಿ 3 ಭಾಗ ಇರುತ್ತೆ. ಕೆಳಗಡೆ ಇರುವಂತಹ ನಂದ್ಯಾವರ್ತ ಶಿಲೆ ಬ್ರಹ್ಮ ಭಾಗವನ್ನು ಆವರಿಸಿರುತ್ತೆ. ಮಧ್ಯದಲ್ಲಿ ನೀರು ಹೋಗುವ ಪಾಣಿಪೀಠ ಪಾರ್ವತಿ ಭಾಗ ವಿಷ್ಣು ಭಾಗವನ್ನು ಆವರಿಸಿರುತ್ತೆ. ಮೇಲೆ ಕಾಣುವ ಶಿವಲಿಂಗ ವೃತ್ತ ಭಾಗ, ಅದು ಶಿವಭಾಗ ಎನಿಸಿಕೊಳ್ಳುತ್ತದೆ. ಹೀಗಿರುವ ಶಿವಲಿಂಗ ಮೇಲ್ಭಾಗದಲ್ಲಿ ವೃತ್ತಾಕಾರದಲ್ಲಿದ್ದು, ನೋಡಿ ಆ ಪಾರ್ವತಿ ಭಾಗ ವೃತ್ತಾಕಾರದಲ್ಲಿದ್ದು, ಆ ಶಿವಲಿಂಗ ಭಾಗ ಮತ್ತು ಪಾರ್ವತಿ ಭಾಗ ಸಮಸಮವಾಗಿದ್ದು, ಕೆಳಗಡೆಯ ಬ್ರಹ್ಮಪೀಠ ಮಾತ್ರ ತುಂಬ ಉದ್ದವಾಗಿರೋದ್ರಿಂದ ಇದನ್ನು ಬ್ರಹ್ಮಾಧಿಕ ಲಿಂಗ ಎಂದು ಕರೆಯುತ್ತಾರೆ. ಇದು ಪುರಜನರ ಉದ್ಧಾರಕ್ಕಾಗಿ, ಪುರೋಹಿತಕ್ಕಾಗಿ ಬ್ರಹ್ಮಲಿಂಗವನ್ನು ಪ್ರತಿ ಮಂದಿರದಲ್ಲೂ ಸ್ಥಾಪಿಸುತ್ತಿದ್ದರು. ಗ್ರಾಮದ ಪ್ರತಿಯೊಬ್ಬರೂ ಮೇಲು ಕೀಳು ಎನ್ನದೆ, ಜಾತಿ ಕುಲ ಮತಗಳಿಲ್ಲದೆ ಪ್ರತಿಯೊಬ್ಬರೂ ಬಂದು ಈ ಶಿವನನ್ನು ಮುಟ್ಟಿ ಮುಟ್ಟಿ ಪೂಜೆ ಮಾಡುತ್ತಿದ್ದರು. ಇದು ತುಂಬ ಈ ಕಾಲದಲ್ಲಿ ಸಿಗುವುದು ಕಷ್ಟ. ಈ ಗ್ರಾಮದಲ್ಲಿ ನೋಡಿ, ಅದು ಪಚ್ಚೆ ಕಲ್ಲಿಂದ ಮಾಡಲ್ಪಟ್ಟಿದೆ, ಗ್ರೀನ್ ಸ್ಟೋನ್ ನೋಡಿ. ಅದಕ್ಕೆ ಇದನ್ನು ಪಚ್ಚೆ ಕಲ್ಲು, ಪಾಣಿ ಮೆಟ್ಲು ಅಂತ ಕರೆಯೋದು. ಗಣಪತಿಗೆ ಹೇಳ್ತೀವಿ ನೋಡಿ, ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಅಂತ ಕರಿತೀವಿ. ಆ ಪಚ್ಚೆ ಕಲ್ಲಿನ ತಳಪಾಯದ ಮೇಲೆ ಆ ನೋಡಿ ಎಷ್ಟು ಒಳ್ಳೆ ಬಣ್ಣದ ಶಿವಲಿಂಗ ರಾರಾಜಿಸುತ್ತಿದೆ. ಈ ಶಿವಲಿಂಗ ನೀವೆಲ್ಲ ನೋಡಲಿ ಅನ್ನೋ ಉದ್ದೇಶದಿಂದ ಮಾಡಿದ ವಿಡಿಯೋ ಇದು. ವಿಡಿಯೋ ಮಾಡಿದ ಚರಣ ಸೇವಕ ಸಂತೋಷ, ಕುಬೇರ, ಮಗು ರಶ್ಮಿಕಾ, ತಾಯಿ ತನುಜಮ್ಮ, ಮುಕ್ತಮ್ಮ, ರಂಗ, ನಮ್ಮ ಭಗತ್ ಸಿಂಗ್, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದ. ಅಹೋರಾತ್ರ.